ಆತ್ಮೀಯರೆ ನಮಸ್ಕಾರ, ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಇವತ್ತು ನಾವು ಈ ವಿಡಿಯೋದಲ್ಲಿ ಬೀಯಿಂಗ್ ಡಿಫರೆಂಟ್, ವಿಭಿನ್ನತೆಯನ್ನು ಮೆರೆಯಿರಿ ಎನ್ನುವ ವಿಚಾರ ಕುರಿತು ಮಾತನಾಡ್ತಾ ಇದ್ದೇವೆ. ನಟಾಲಯ ನಿಧಾಟ್ ಅನ್ನೋರು ಹೇಳ್ತಾರೆ, ಡಿಫರೆಂಟ್ ಈಸ್ ಗುಡ್ ಅಂಡ್ ಬೀಯಿಂಗ್ ಡಿಫರೆಂಟ್ ಈಸ್ ವಾಟ್ ಮೇಕ್ಸ್ ಅಸ್ ಸ್ಟ್ಯಾಂಡ್ ಔಟ್ ಇನ್ ದ ವರ್ಲ್ಡ್. ಅಂದ್ರೆ ಎಲ್ಲರ ಹಾಗೆ ನಾವು ಇದ್ದರೆ ಅದು ನಾವು ಆಗುವುದಿಲ್ಲ. ಎಲ್ಲರೊಳಗೆ ಒಂದಾಗಿರು, ಜೀವನದಲ್ಲಿ ಒಟ್ಟಾಗಿರೋಣ, ಎಲ್ಲ ಇರೋಣ, ಆದರೆ ನಾವು ನಾವಾಗಿರೋಣ. ನಾವು ನಮ್ಮಲ್ಲಿ ಸ್ವಂತಿಕೆ ಇರಬೇಕು, ವಿಭಿನ್ನತೆ ಇರಬೇಕು. ಹಾಗಾದರೆ ಪ್ರತಿ ವ್ಯಕ್ತಿಯಲ್ಲಿ ಒಂದೊಂದು ವಿಭಿನ್ನತೆ ಇರ್ತದೆ. ಅದು ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಅದು ಅರ್ಥ ಮಾಡ್ಕೋಬೇಕಲ್ವಾ? ಓಕೆ, ನಮ್ಮ ಜೊತೆ ಕುಂದಾಪುರದ ಡಾಕ್ಟರ್ ಇದ್ದಾರೆ. ಓಕೆ, ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ದೃಷ್ಟಿಯಲ್ಲಿ ಬೀಯಿಂಗ್ ಡಿಫ್ರೆಂಟ್ ಅಂದ್ರೆ ಏನು? ಈಗ ನಾವು ಬೇರೆ ಬೇರೆ ಕ್ಷೇತ್ರ ಇರ್ಬೋದು ಈ ಪ್ರಪಂಚದಲ್ಲಿ, ಅಂದ್ರೆ ಸಾವಿರಾರು ಜನ, ಸಾವಿರಾರು ಅಥವಾ ಲಕ್ಷಾಂತರ ಉದ್ಯೋಗ ಮಾಡ್ತಾ ಇರ್ತಾರೆ. ಆದ್ರೆ ನಾವು ಬೇರೆಯವರಿಂದ ಡಿಫರೆಂಟ್ ಅಥವಾ ವಿಭಿನ್ನವಾಗಿ ಇರಬೇಕಂತ ಹೇಳಿದ್ರೆ, ನಾವು ಅವರು ಮಾಡುವ ಕೆಲಸ ಬಿಟ್ಟು ಬೇರೇನು ವಿಶೇಷವಾಗಿ ಮಾಡ್ಬೇಕಂತೇನಿಲ್ಲ. ನಾವು ಯಾವ ಕೆಲಸ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅದರಲ್ಲಿ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿದರೆ ನಾವು ಉಳಿದವರಿಗಿಂತ ವಿಭಿನ್ನವಾಗಿ ಅಥವಾ ಅವರಿಂದ ನಾವು ಬೇರೆ ಆಗಿ ಕಾಣಿಸ್ತೇವೆ. ಉದಾಹರಣೆಯಾಗಿ ಹೇಳುದಂತಾದ್ರೆ, ಒಂದು ಶಾಲೆ ಇರ್ತದೆ, ಆ ಶಾಲೆಯಲ್ಲಿ ಒಬ್ರು ಈ ಸೂಫಿ ಸಂತರು ಮಾಸ್ತರ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೂಫಿ ಸಂತರು ಮಾಸ್ತರ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ, ಯಾಕಂತ ಹೇಳಿದ್ರೆ ಅವ್ರು ಒಳ್ಳೆ ಪಾಠ ಮಾಡುವ ಶೈಲಿ ಇದು ಮಕ್ಕಳಿಗೆ ತುಂಬಾ ಆಕರ್ಷಕವಾಗಿರ್ತಿತ್ತು. ಹಾಗಾಗಿ ತುಂಬಾ ಅವ್ರ ಕ್ಲಾಸ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ. ಅವ್ರು ಕ್ಲಾಸ್ ಮಾಡ್ತಾ ಇರುವಾಗ ಟೈಮ್ ಹೋಗ್ತಿದ್ದೆ ಗೊತ್ತಾಗ್ತಿರ್ಲಿಲ್ಲ. ಹೀಗೆ ಒಂದ್ ದಿವಸ ಅವ್ರ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಿದ್ರು. ಇದು ಕ್ಲಾಸ್ ಪ್ರಾರಂಭ ಆಗಿ ಒಂದ್ 5 ನಿಮಿಷ ಆಗಿರ್ತದೆ. ಒಬ್ಬ ವಿದ್ಯಾರ್ಥಿ ಕಿಟಕಿಯಿಂದ ಹೊರಗೆ ನೋಡ್ತಾ ಇರ್ತಾನೆ. ಸೂಫಿ ಸಂತರು ಅವ್ರ ಮಾಸ್ಟರ್ ಸರ್ ಮಾಸ್ತರ್ ಅಂತ ಅವ್ರು ಹೇಳ್ತಾರೆ, ಯಾಕೆ ಹೊರಗಡೆ ನೋಡ್ತಾ ಇದ್ದೆ ಅಂತ. ಆವಾಗ ಆ ಹುಡುಗ ಒಳಗಡೆ ನೋಡ್ಲಿಕ್ಕೆ ಮತ್ತೆ ಪಾಠದಲ್ಲಿ ತಲೀನಾಗ್ತದೆ. ಇನ್ನೊಂದು 5 ನಿಮಿಷ ಕಳೀತದೆ, ಮತ್ತೊಂದು 5 ಮಕ್ಕಳು ಹೊರಗಡೆ ನೋಡ್ಲಿ ಶುರು ಮಾಡ್ತಾರೆ ಕಿಟಕಿಯಿಂದ ಹೊರಗಡೆ. ಈಗ ಸೂಫಿ ಮಾಸ್ಟರ್ಗೆ ಅವರಿಗೆ ಸರ್ ಮಾಸ್ತರಿಗೆ ತಲೆ ಬಿಸಿ ಆಗ್ತದೆ, ಏನೋ ಒಂದು ಹೊರಗಡೆ ಏನೋ ನಡೀತಾ ಇರ್ಬೋದು, ಮಕ್ಕಳು ಅಲ್ಲಿದ್ದರೆ ಅಷ್ಟು ಕ್ಯೂರಿಯಾಸಿಟಿ ಆಗಿ ಹೊರಗಡೆ ನೋಡ್ತಾ ಇಲ್ಲ ಅಂತ. ಮಾಸ್ತರೇ ಹೊರಗಡೆ ಬಂದು ನೋಡ್ತಾರೆ. ನೋಡುವಾಗ ರಸ್ತೆ ಮೇಲೆ ಒಬ್ಬ ರೈತ ತನ್ನ ಎತ್ತನ್ನು ಎಳಿತಾ ಇದ್ದ. ಎತ್ತು ಆ ಕಡೆ ಎಳಿತಾ ಇತ್ತು, ರೈತ ಈ ಕಡೆ ಎಳಿತಿದ್ದ, ಎರಡು ಆ ಕಡೆ ಈ ಕಡೆ ಎತ್ತು ಹೋಗ್ತಾ ಇರಲಿಲ್ಲ, ಅದು ಜಗ್ಗುದಿಲ್ಲ, ಇದು ರೈತ ಸಹ ಬಿಡ್ತಾ ಇಲ್ಲ. ಮಾಸ್ತರಿಗೆ ಬಹಳ ಖುಷಿ ಇತ್ತು ನೋಡ್ಲಿಕ್ಕೆ. ಮಕ್ಕಳನ್ನೆಲ್ಲ ಹೊರಗಡೆ ಕರೆದ್ರು, ಎಲ್ಲ ಮಕ್ಕಳು ಹೊರಗಡೆ ಬನ್ನಿ ಅಂತ ಹೇಳಿ. ಮಕ್ಕಳೆಲ್ಲ ಓಡಿ ಹೊರಗಡೆ ಬಂದ್ರು, ಶಾಲೆ ಜಗ್ಲಿ ಬೆಳೆತ್ಕೊಳ್ತಾರೆ. ಹೊರಗಡೆ ಅದು ಏನು ಸನ್ನಿವೇಶ ಆಗ್ತಾವ ಅಂತ ಮಕ್ಕಳಿಗೆಲ್ಲ ಕಾಣಿಸ್ತಾ ಹೋದ್ರು. ಸರ್ಮಸ್ತರ ಏನ್ ಮಾಡ್ತಾರೆ, ರೈತನ ಹತ್ರ ಹೋಗ್ತಾರೆ. ರೈತನ ಹತ್ರ ಹೋಗ್ತಾ ಹೇಳ್ತಾರೆ, ಏನಪ್ಪ ನಿನ್ ಕತೆ, ಏನ್ ಮಾಡ್ತಿದ್ಯ ಅಂತ ಕೇಳಿ. ಅದಕ್ಕೆ ಅವನು, ಸರ್ ನಂದೇ ಎತ್ತು ಇದು, ನಾನು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಳಿತಾ ಇದ್ದೇನೆ, ಆದ್ರೆ ಬರ್ತಾ ಇಲ್ಲ ಅಂತ, ಏನ್ ಮಾಡೋದಂತ ಕೇಳ್ತಾರೆ. ನಿಲ್ಲು, ನಾನೊಂದು ಉಪಾಯ ಹೇಳ್ತೇನೆ ಅಂತ ಹೇಳ್ತಾರೆ. ಸರ್ಮಾಸ್ತರ್ ಹೋಗ್ತಾರೆ, ಅದೇ ರಸ್ತೆ ಬದಿಯಲ್ಲಿ ಸ್ವಲ್ಪ ಹುಲ್ ಬೆಳೆದಿರ್ತದೆ, ಅದರಲ್ಲಿ ಒಂದು ಹಿಡಿ ಆಗುವಷ್ಟು ಹುಲ್ ಅವ್ರು ಹಿಡ್ಕೊಳ್ತಾರೆ, ಕೇಳ್ತಾರೆ ಅಲ್ಲಿಂದ ಕಿತ್ತು, ಅದರಲ್ಲೆಲ್ಲ ಮಣ್ಣೆಲ್ಲ ತೆಗೆದು ಆ ರೈತರ ಹತ್ರ ಕೊಡ್ತಾರೆ. ನೀನೊಂದು ಕೆಲಸ ಮಾಡು, ಈ ಹುಲ್ಲನ್ನು ಎತ್ತಿ ಕೊಡಬೇಡ, ಅದ್ರ ಬಾಯಿ ಹತ್ರ ಹಿಡಿ, ಮತ್ತೆ ಹಾಗೆ ನೀನು ಹೋಗು ಮನೆ, ನಿನ್ ಮನೆಗೆ ಹೋಗು ಅಂತ ಹೇಳಿದ್ರು. ರೈತ ಹಾಗೆ ಮಾಡ್ತಾನೆ, ಅದನ್ನು ಬಾಯಿ ಹತ್ರ ಹಿಡಿತಾನೆ, ಎತ್ತಿನ ಬಾಯಿ ಹತ್ರ, ಮತ್ತೆ ಅವನ ಮನೇನ ಆಡ್ಕೊಂಡು ಎತ್ತು ಈ ನಿಧಾನಕ್ಕೆ ಅವನ ಹಿಂದೆ ಹೋಯ್ತು. ಸರ್ಮಸ್ತರ್ ಏನ್ ಮಾಡ್ತಾರೆ, ಅವರು ಎತ್ತು ಹೋಯ್ತು, ಮಕ್ಕಳ ಕುತೂಹಲ ಕಮ್ಮಿ ಆಯ್ತು, ಮಕ್ಕಳನ್ನ ಕರ್ಕೊಂಡು ಶಾಲೆ ಕ್ಲಾಸ್ ಒಳಗೆ ಬರ್ತಾರೆ, ಪಾಠ ಮಾಡ್ತಾರೆ. ಮಕ್ಕಳು ಪಾಠ ತುಂಬಾ ಚೆನ್ನಾಗಿ ಕೇಳ್ತಾರೆ. ಆದ್ರೆ ಈಗ ಸಮಸ್ಯೆ ಏನಾಯ್ತಂತ, ನೆಕ್ಸ್ಟ್ ಪಕ್ಕದ ಕ್ಲಾಸ್ ಅಲ್ಲಿ ಇದಾರಲ್ಲ ಅವರು ಟೀಚರ್, ಅವ್ರ ಕಂಪ್ಲೇಂಟ್, ಅವ್ರು ಹೋಗಿ ಹೆಡ್ ಮಾಸ್ಟರ್ ಕಂಪ್ಲೇಂಟ್ ಮಾಡ್ತಾರೆ, ಈ ಸರ್ಮಾಸ್ತರ್ ಸರಿ ಇಲ್ಲ, ಮಕ್ಕಳನ್ನ ನಾಯಿ ಬೆಕ್ಕು ಎತ್ತು ಕೋಣ ಎಂತ ಬಂದ್ರು ಸಹ ರಸ್ತೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೆಡ್ ಮಾಸ್ಟರ್ಗೆ ಕಂಪ್ಲೇಂಟ್ ಮಾಡಿ, ಹೆಡ್ ಮಾಸ್ಟರ್ ಸರ್ಮಾಸ್ತರನ್ನು ಆಫೀಸ್ ಕರೆಸ್ತಾರೆ. ಕರೆಸಿ ಕೇಳಿಸ್ತಾರೆ, ನಿಮ್ದು ಎಂತ ಕತೆ ಇದು, ಈ ತರ ಮಾಡ್ತಾ ಇದ್ರು. ಅದಕ್ಕೆ ಸರ್ಮಾಸ್ತರ್ ಹೇಳಿದ್ರು, ಅದು ಎಲ್ಲಿ ಬೀದಿಯಲ್ಲಿ ಏನ್ ಆಗ್ತಾ ಉಂಟು ಹಾಗೆ ಕ್ಲಾಸ್ ಅಲ್ಲಿ ಸಹ ಅದೇ ಆಗ್ತಾ ಉಂಟು, ಹಾಗಾಗಿ ನಾನು ಈ ತರ ಮಾಡಿದ್ರು. ಬೀದಿಯಲ್ಲಿ ಏನ್ ಆಗ್ತಾ ಉಂಟು ಅಂತ ಹೇಳಿದ್ರು, ಅಲ್ಲಿ ಬೀದಿಯಲ್ಲಿ ಅಂದ್ರೆ ಎತ್ತ ಆ ಕಡೆ ಎಳಿತಿದ್ರು, ರೈತ ಈ ಕಡೆ ಎಳಿತಿದ್ದ. ಕ್ಲಾಸ್ ಅಲ್ಲಿ ಏನಾಗ್ತಾ ಉಂಟು, ಕ್ಲಾಸ್ ಅಲ್ಲಿ ಮಕ್ಕಳು ಆ ಕಡೆ ಎಳಿತಿದ್ರು, ನಾನು ಪಾಠಕ್ಕೆ ಈ ಕಡೆ ಎಳಿತಾ ಇದ್ದೆ, ಆದ್ರೆ ಆಗ್ತಿಲ್ಲ. ಮತ್ತೆ ನೀವ್ ಏನ್ ಮಾಡಿದ್ರಿ ಕೇಳಿದ್ರು, ನಾನು ಅಲ್ಲಿ ಏನ್ ಮಾಡಿದ್ದೆ, ಬೀದಿಯಲ್ಲಿ ಏನ್ ಮಾಡಿದ್ದೆ ಅದನ್ನ ಸಹ ಕ್ಲಾಸ್ ಅಲ್ಲಿ ಮಾಡಿದ್ದೆ ಅಂತ ಹೇಳಿದ್ರು. ಬೀದಿಯಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರು, ಬೀದಿಯಲ್ಲಿ ಅಂದ್ರೆ ಎತ್ತಿಗೆ ಹುಲ್ಲು ಬೇಕಿತ್ತು, ಅದನ್ನ ನಾನು ಕೊಟ್ಟೆ ಅಂತ ಹೇಳಿದ್ರು. ಮಕ್ಕಳಿಗೆ ಏನ್ ಬೇಕಿತ್ತು, ಮಕ್ಕಳಿಗೆ ಅಲ್ಲಿ ಕುತೂಹಲ ಆಗ್ತಿತ್ತು, ಆ ವಿಷಯ ಬೇಕಿತ್ತು, ಹಾಗಾಗಿ ನಾನು ಅದನ್ನ ತೋರಿಸಿದೆ. ಮಕ್ಕಳ ಕುತೂಹಲ ಕಮ್ಮಿ ಆಯ್ತು, ನಾನು ಒಳಗಡೆ ಕರ್ಕೊಂಡು ಬಂದೆ, ಪಾಠ ಮಾಡಿದ್ದೆ, ಮಕ್ಕಳು ಚೆನ್ನಾಗಿ ಪಾಠ ಕಲಿತಾರೆ. ಹಾಗಾಗಿ ಇಲ್ಲಿ ಎಲ್ಲರೂ ಪಾಠ ಮಾಡ್ತಾರೆ. ಆದ್ರೆ ನಾವು ಎಷ್ಟೋ ಶಿಕ್ಷಕರ ನೋಡಿರ್ತೇವೆ, ನಮ್ಮ ಜೀವನದಲ್ಲಿ ಎಷ್ಟೋ ಶಿಕ್ಷಕರ ನೋಡಿರ್ತೇವೆ, ಕೆಲವೊಂದು ಶಿಕ್ಷಕರನ್ನ ನಾವು ಏನ್ ಮಾಡಿರ್ತೇವೆ ಅಂದ್ರೆ ಅವ್ರು ಹಾಕೊಳ್ಳುವ ಡ್ರೆಸ್ ಅಥವಾ ಅವ್ರ ಪರ್ಸನ್, ಅಂದ್ರೆ ಹೊರಗಿನ ಬಾಯ ವ್ಯಕ್ತಿತ್ವ ಏನಿರ್ತದೆ, ಅವ್ರ ಹೈಟ್, ಅವ್ರ ದಪ್ಪ ಇದ್ದಾರ, ಗಿಡ್ಡ ಇದ್ದಾರ, ಅವ್ರ ಡ್ರೆಸ್ ಮೇಲೆ ನೆನ್ಪಿಟ್ಕೊಳ್ತೇವೆ. ಆದ್ರೆ ಕೆಲವೇ ಕೆಲವು ಶಿಕ್ಷಕರನ್ನ ಅವ್ರ ಪಾಠ ಮಾಡುವ ಶೈಲಿಯ ಮೇಲೆ ನಾವು ನೆನ್ಪಿಟ್ಕೊಳ್ತೇವೆ. ಯಾವ ಶಿಕ್ಷಕರನ್ನು ಅವ್ರ ಶೈಲಿಯ ಮೇಲೆ ನಾವು ನೆನ್ಪಿಟ್ಕೊಳ್ತೇವೆ, ಅವ್ರನ್ನ ನಾವು ಕೊನೆಯವರೆಗೆ ನೆನ್ಪಿಟ್ಕೊಳ್ತೇವೆ. ಅದಕ್ಕೋಸ್ಕರ ನಾನು ಹೇಳುದು,
ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರೆ ನಾವು ಸ್ವಲ್ಪ ಬೇರೆ ತರ ಯೋಚನೆ ಮಾಡಿ ನಾವು ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತೇವಲ್ಲ ಆ ತರ ಆಲೋಚನೆ ಮಾಡಿದ್ರೆ ಅವರೇ ಸಹ ಅವ್ರ ಔಟ್ ಸ್ಟ್ಯಾಂಡಿಂಗ್ ಆಗಿರುವಂತದ್ದು, ಅವರೇ ವಿಭಿನ್ನ ಆಗಿರ್ತಾರೆ, ಅವರೇ ಅನನ್ಯತೆ ಆಗಿರ್ತಾರೆ, ಅವರೇ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ, ಕತೆ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ ಜೊತೆ ಕೃಷ್ಣಮೂರ್ತಿಗಳಿದ್ದಾರೆ. ಎಸ್ ಕೃಷ್ಣಮೂರ್ತಿಗಳೇ ನಮಸ್ಕಾರ. ಶಿವಮೊಗ್ಗದಲ್ಲಿದ್ದಾರೆ ಟ್ರೈನಿಂಗ್ ಆಫೀಸರ್ ಕೃಷ್ಣಮೂರ್ತಿಗಳು. ಈ ಬೀಯಿಂಗ್ ಡಿಫ್ರೆಂಟ್ ಯಾಕೆ ಬೇಕು, ಇದ್ರ ಏನ್ ನೀವು ಅರ್ಥ ಮಾಡ್ಕೊಂಡಾಗೆ? ಬೀಯಿಂಗ್ ಡಿಫ್ರೆಂಟ್, ನಮಸ್ತೆ. ಕೃಷ್ಣಮೂರ್ತಿ ಲಕ್ಷ್ಮಣ ಮಾತಾಡ್ತದ ಸರ್. ಈಗ ತುಂಬಾ ಕಾಂಪಿಟೇಷನ್ ಫೀಲ್ಡ್ ಸರ್. ಈಗ ಈಗಿರೋ ಫೀಲ್ಡ್ ಅಲ್ಲಿ ನಮಗೆ ಏನಾದ್ರೂ ಒಂದು ವಿಶೇಷತೆ ಇದ್ರೆ ಜನ ನಮ್ಮನ್ನ ನಮ್ ಕಡೆ ಗಮನ ಹರಿಸ್ತಾರೆ, ಇಲ್ದೇ ಇದ್ರೆ ನಮಗೆ ನಮ್ ಕಡೆ ಗಮನ ಹರಿಸೋಂತ ಸಂದರ್ಭ ಯಾರಿಗೂ ಬರೋದಿಲ್ಲ. ಯಾಕೆಂದ್ರೆ ಈಗ ಇಷ್ಟೊಂದು ನಮ್ ಪಾಪ್ಯುಲೇಷನ್ ಇದ್ದಾಗ ಏನಾದ್ರೂ ಒಂದು ಕಾರ್ಯದಲ್ಲಿ ಯಾವ್ದೋ ಒಂದು ಕ್ಷೇತ್ರದಲ್ಲಿ ತುಂಬಾ ಕಾಂಪಿಟೇಷನ್ ಇದ್ದಾಗ ತುಂಬಾ ನಮಗೆ ಅಡ್ವಾನ್ಸ್ ಆಗಿ ನಾವು ಇಲ್ಲಿಂದ ಇಂಥ ಕಡೆ ಸಿಗುತ್ತೆ ಅಂದಾಗ ನಾವು ಅಲ್ಲಿ ಯಾರೊಬ್ರು ಪ್ರತಿಯೊಬ್ಬರು ಅಲ್ಲಿ ಹೋಗಿ ನಾವು ಅವ್ರನ್ನ ಮೀಟ್ ಮಾಡಿ ನಾವು ಅದನ್ನ ಪಡೆಯಕ್ಕೆ ನಾವು ಇಷ್ಟಪಡ್ತೀವಿ. ಆಗ ನಾವೇನ್ ಮಾಡ್ತೀವಿ ಆಲೋಚನೆ, ನಾವು ಈಗ ಕಾರ್ಯಕ್ಷೇತ್ರದಲ್ಲಿ ನಾವು ಅದರಲ್ಲಿ ಮುಂದುವರಿಬೇಕು ಅಥವಾ ಡೆವಲಪ್ ಆಗಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಆ ಫೀಲ್ಡ್ ಅಲ್ಲಿ ಏನ್ ಅಡ್ವಾನ್ಸ್ ಹೋಗಿ ನಾವು ಮಾಡ್ಬೋದು ಅಂತ ಹುಡುಕಿ ನಾವು ತುಂಬಾ ಜನಗಳಿಗೆ ತುಂಬಾ ಹೆಂಗೆ ಅಂದ್ರೆ ಅವ್ರಿಗೆ ಎಲ್ಲಾ ಫೆಸಿಲಿಟೀಸ್ ಇರೋಂತ ಅಂತ ಯಾವುದೇ ಕಾರ್ಯಕ್ಷೇತ್ರ ಇತ್ತು ತುಂಬಾ ಅವ್ರಿಗೆ ಸ್ಮಾರ್ಟ್ ಆಗಿರ್ಬೇಕು ಅವ್ರಿಗೆ. ಯಾಕೆಂದ್ರೆ ಕಷ್ಟಪಟ್ಟು ತಗೊಳ್ಲಿಕ್ಕೆ ಇಷ್ಟಪಡಲ್ಲ. ಈಗ ಎಕ್ಸಾಂಪಲ್, ಈಗ ನಾವು ಈಗ ನೋಡ್ರಿ, ಈಗ ತಮ್ಮ ಹತ್ರ ನಾವು ಈಗ ಆನ್ಲೈನ್ ಅಲ್ಲಿ ಕ್ಲಾಸಸ್ ಕಂಡಕ್ಟ್ ಕೇಳ್ತಾ ಇದ್ದೀನಿ. ನಾವೀಗ ಈಗ ಬೇರೆ ಕಡೆ ಇಲ್ದಿರ ನಿಮ್ಮ ಹತ್ರ ಸಿಕ್ತಿದೆ ಅಂತ ನಾವು ತಮ್ಮ ಹತ್ರ ನಾವು ಈಗ ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದೀವಿ ಸರ್. ನಾವು ಸುಮಾರು ಕಡೆ ನಾವು ಹುಡುಕಿದ್ವಿ, ನಾವು ಭಾಷಣ ಕೌಶಲ್ಯಕ್ಕೆ ಎಲ್ಬೇಕು ಏನು ಅಂತ ನಾವು ಸುಮಾರು ಕಡೆ ನೋಡ್ತಾ ಇದ್ವಿ. ಆದ್ರೂ ಇದುವರೆಗೂ ನಮಗೆ ಎಲ್ಲೂ ಈ ತರ ಆಪರ್ಚುನಿಟಿ ಸಿಗಲ್ಲ. ಈಗ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಸರ್ ನಮ್ಗೆ ಸಿಕ್ಕಿರೋದು. ಅದೇ ತರ ಈಗ ಈಗ ಈ ಫೀಲ್ಡ್ ಅಲ್ಲಿ ಈಗ ನಮಗೆ ನೀವು ಕಂಡಿದ್ದೀರಿ ನಮಗೆ. ಅದೇ ತರ ಈಗ ಇನ್ನೊಂದು ಯಾವ್ದೇ ಫೀಲ್ಡ್ ಇರಲಿ, ಅದರಲ್ಲಿ ಯಾವುದು ಈಗ ಫೀಲ್ಡ್ ಅಲ್ಲಿ ಅಡ್ವಾನ್ಸ್ ಆಗಿ ನಮಗೆ ಸಿಗುತ್ತೆ. ಈಗ ನಾನೊಂದು ಮೊನ್ನೆ ಒಂದು ಡೆಂಟಲ್ ಹಾಸ್ಪಿಟಲ್ಗೆ ಹೋಗಿದ್ದೆ ಸರ್. ಅಲ್ಲೇನಾಯ್ತು ಅಂತಂದ್ರೆ, ಅಲ್ಲಿ ಬೇರೆ ಒಂಥರ ಅವನು ಸ್ವಲ್ಪ ತುಂಬಾ ಚೆನ್ನಾಗಿ ISO ಮಾಡ್ಬಿಟ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅವ್ರು. ಬೇರೆ ಡಾಕ್ಟರ್ಸ್ ಅವರು ಬೇರೆಯವ್ರು ಏನ್ ಡಿಫೆಕ್ಟ್ಸ್ ಇದೆ ಅದನ್ನ ಇವರು ಸ್ವಲ್ಪ ಇದು ಮಾಡಿ ತುಂಬಾ ಅವರು ಪಾಪ್ಯುಲರ್ ಆಗಿದ್ದಾರೆ. ಇಲ್ಲಿ ಎಕ್ಸಾಂಪಲ್ ಹೇಳ್ತಿರೋದು ನಾನು, ಈ ತರ ಏನು ಬೇರೆ ಕಡೆ ಏನು ನಮಗೆ ಸಿಗೋದಿಲ್ಲ ಅದನ್ನ ನಾವು ಬೇರೆಯವ್ರಿಗೆ ಕೊಟ್ಟಾಗ ನಾವು ಅಲ್ಲಿ ನಾವು ಹೈಲೈಟ್ ಆಗಿ ಹಾಕ್ತೀವಿ ಸಾಮಾನ್ಯ. ಈ ತರ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಂಥ ಕ್ಷೇತ್ರ ಅಂತ ಇಲ್ಲ. ಈಗ ಒಂದು ಕೆಲವೊಂದು ನಾವು ಬಸ್ ಅಲ್ಲೇ ಜರ್ನಿ ಮಾಡ್ತಿರ್ತೀವಿ, ಆ ಟೈಮಲ್ಲಿ ಒಬ್ಬ ಡಿಫ್ರೆಂಟ್ ಆಗಿ ಒಬ್ಬ ಕಂಡಕ್ಟರ್ ಕಾಣ್ಬೋದು ನಮ್ಗೆ. ಯಾಕೆಂದ್ರೆ ಅವ್ನ ಆಕ್ಟಿವಿಟೀಸ್ ಬಿಹೇವಿಯರ್, ಜನ ಪಬ್ಲಿಕ್ಸ್ ಜೊತೆ ಅವನು ಯಾವ ತರ ಬಿಹೇವ್ ಮಾಡ್ತಾನೆ, ಆ ತರ ಎನಿ ಫೀಲ್ಡ್, ಇದು ಈ ಫೀಲ್ಡ್ ಅಂತ ಆ ಫೀಲ್ಡ್ ಅಂತಿಲ್ಲ, ಪ್ರತಿಯೊಂದು ಫೀಲ್ಡ್ ನಾವು ಡಿಫ್ರೆಂಟ್ ಆಗಿ ಕಾಣ್ಬಹುದು ಅಂತ ನನ್ನ ಮಾತು. ಎಸ್, ತುಂಬಾ ಚೆನ್ನಾಗಿ ತಾವು ತಿಳಿಸಿದ್ರಿ. ಥ್ಯಾಂಕ್ ಯು ಕೃಷ್ಣಮೂರ್ತಿಗಳೇ, ನಿಮ್ಮ ಒಂದು ಅನಿಸಿಕೆಗೆ ಅಭಿಪ್ರಾಯಕ್ಕೆ. ಓಕೆ, ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಮಾತು ಹೇಳಿದ್ದಾರೆ, ದುಡಿ ಮೈ ಮುರಿದು ದುಡಿ, ಹೆಚ್ಚಾಗಿ ದುಡಿ, ಆ ನಿನ್ನ ದುಡಿಮೆಯಲ್ಲಿ ಶ್ರಮವಿರಲಿ, ನಿಯಮವಿರಲಿ, ಗುರಿ ಇರಲಿ, ವಿವೇಚನೆ ಇರಲಿ, ದಕ್ಷತೆ ಇರಲಿ ಅಂತ ಹೇಳಿದ್ದಾರೆ. ನಾವು ಹಾಗೆ ಈ ಒಂದು ದಕ್ಷತೆಯಿಂದ ಇದ್ದರೆ ಅದು ಸಾಧ್ಯ ಆಗ್ತದೆ. ನಮ್ ಜೊತೆ ವಿಶ್ವಾರಾಧ್ಯ ಇದ್ದಾರೆ. ವಿಶ್ವಾರಾಧ್ಯ, ಈ ವಿಭಿನ್ನತೆಯನ್ನು ಮೆರೆಯಿರಿ, ಬೀಯಿಂಗ್ ಡಿಫ್ರೆಂಟ್ ಅಂತ ಕೇಳ್ತಾ ಇದ್ದೀವಿ, ನಿಮ್ಮ ಅನಿಸಿಕೆ ಏನು ವಿಶ್ವಾರಾಧ್ಯ? ಎಲ್ಲರಿಗೂ ಮೊದಲು ನಂದು ವಿನಮ್ರ ನಮಸ್ಕಾರಗಳು ಸರ್. ವಿಭಿನ್ನತೆಯನ್ನ ಅರಿವಿ ಅನ್ನುವಂಥದ್ದು ಬಹಳಷ್ಟು ಒಳ್ಳೆ ಸಬ್ಜೆಕ್ಟ್ ಸರ್. ಇವತ್ತಿನ ಪ್ರಕಾರ ವಿಭಿನ್ನತೆ ವಿಭಿನ್ನವಾಗಿ ಇರಬೇಕು ಅನ್ನೋದಕ್ಕಿಂತನೂ ನಾವೆಲ್ಲರೂ ವಿಭಿನ್ನವಾಗಿನೇ ಇರೋದು ಸರ್. ಮೂಲತಃ ನೋಡೋ ರೂಪದಲ್ಲಾಗಿರ್ಬೋದು, ಗಾತ್ರದಲ್ಲಾಗಿರ್ಬೋದು, ಆಕಾರದಲ್ಲಾಗಿರ್ಬೋದು, ತೂಕದಲ್ಲಾಗಿರ್ಬೋದು, ಹೀಗೆ ಎಲ್ಲದರಲ್ಲೂ ವಿಭಿನ್ನತೆ ಇದೆ. ನಮ್ಮ ಹಾಗೆ ಮತ್ತೊಬ್ಬರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನನಗಿಂತ ಹೆಚ್ಚು ರೂಪವಂತ ಇರ್ಬೋದು, ಶ್ರೀಮಂತ ಇರ್ಬೋದು, ವಿದ್ಯಾವಂತ ಇರ್ಬೋದು, ಆದ್ರೆ ನನ್ನಂತೆ ಇನ್ನೊಬ್ನ ಇರೋದಕ್ಕೆ ಸಾಧ್ಯನೇ ಇಲ್ಲ, ನಾನೊಬ್ಬನೇ. ಹೀಗೆ ಪ್ರತಿಯೊಬ್ಬರು ವಿಭಿನ್ನತೆ, ಪ್ರತಿಯೊಬ್ಬರು ವಿಭಿನ್ನವಾಗಿನೇ ಇರೋದು. ಹಾಗೆ ನಮ್ಮೊಳಗಿನ ನಮ್ಮತನ ಏನು ಅನ್ನೋದನ್ನ ನಾವು ಮೊದಲು ಕಂಡುಕೊಳ್ಬೇಕು. ನಮ್ಮದಲ್ಲದಂತಹ ವ್ಯಕ್ತಿತ್ವವನ್ನ, ನಮ್ಮದಲ್ಲದಂತಹ ಅಭಿರುಚಿಯನ್ನ, ನಮ್ಮದಲ್ಲದಂತಹ ಆಸಕ್ತಿಗಳನ್ನ ಬೆನ್ನತ್ತಿ ಹೋದಾಗ ಆ ಕೆಲಸ ಯಾವತ್ತೂ ನಮ್ಗೆ ಯಶಸ್ಸನ್ನ ತಂದು ಕೊಡೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್. ಯಾಕಂದ್ರೆ ನಾವೆಲ್ಲರೂ ಬೇರೆ ಬೇರೆ ಉದ್ದೇಶ, ಬೇರೆ ಬೇರೆ ಗುರಿ, ಬೇರೆ ಬೇರೆ ಕನಸುಗಳನ್ನು ಹೊತ್ತುಕೊಂಡು ನಿಮ್ಮೆಡೆಗೆ ಬಂದಂತವರು. ನಮ್ಮಲ್ಲೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಕ್ಕಂತ ಸಾಮರ್ಥ್ಯ ಇದೆ. ಅದನ್ನೆಲ್ಲವನ್ನ ಹುಡುಕಿ ನಮ್ಮತನವನ್ನ ನಮಗೆ ಅರಿವು ಮಾಡಿಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಇದ್ರ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅನ್ನುವಂಥದ್ರ ಗುರಿ ಅದೇ ಅನ್ಸುತ್ತೆ. ಯಾಕಂದ್ರೆ ನಮ್ಮೆಲ್ಲರಲ್ಲೂ ಕೂಡ ಒಂದು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನ ನಾವೆಲ್ಲರೂ, ಕೆಲವೊಬ್ರು ಪಬ್ಲಿಕಲ್ ಸ್ಪೀಚ್ ಮಾಡೋದ್ರಲ್ಲಿ ಇರಬಹುದು, ಕೆಲವೊಬ್ರು ಆಂಕರಿಂಗ್ ಮಾಡೋದ್ರಲ್ಲಾಗಿರ್ಬೋದು, ಸಂದರ್ಶನ ಮಾಡೋದ್ರಲ್ಲಾಗಿರ್ಬೋದು,
ಆದ್ರೆ ಪಬ್ಲಿಕ್ ಸ್ಪೀಚ್ ಅಂತ ಬಂದಾಗ ಬೇರೆ 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 ರೀತಿಯಲ್ಲಿ ಇರುತ್ತೆ. ಆ ಯಾರಲ್ಲಿ ಯಾವ ತರದ ಸಾಮರ್ಥ್ಯ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಗುರುತಿಸಿ ಅವರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಬಹಳಷ್ಟು ಖುಷಿ ಸರ್. ನನಗೂ ಕೂಡ ಈ ಒಂದು ಟೀಮ್ ಅಲ್ಲಿ ಒಬ್ಬ ಸದಸ್ಯನಾಗಿರೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಮ್ಮೊಳಗಿನ ನಮ್ಮತನವನ್ನ ನಾವು ಜಾಗೃತಿ ಮಾಡಿಕೊಂಡು ನಮ್ಮೊಳಗೆ ನಾವು ನಂಬಿಕೆನ ಇಟ್ಟು ವಿಭಿನ್ನವಾಗಿ ಪ್ರಯತ್ನ ಮಾಡಿದಾಗ ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ. ಇನ್ನೊಬ್ರು ಅವ್ರ ಕೆಲಸದಲ್ಲಿ, ಅವ್ರ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಯಾವ ರೀತಿಯ ವಿಚಾರಗಳನ್ನ ಜಾಣ್ಮೆನ ಇಟ್ಕೊಂಡು ಅವ್ರ ಯಶಸ್ಸನ್ನ ಸಾಧಿಸಿದ್ರು ಅದನ್ನ ನಾವು ನಮ್ಮ ಕೆಲಸದಲ್ಲಿ ಬಳಸೋದು ಅಷ್ಟೊಂದು ಸೂಕ್ತ ಅಲ್ಲ. ಯಾಕಂದ್ರೆ ಅವ್ರ ಉದ್ದೇಶ, ಅವ್ರ ಗುರಿ, ಅವ್ರ ಕೆಲಸನೇ ಬೇರೆ ಆಗಿತ್ತು. ನಮ್ಮ ಉದ್ದೇಶ, ನಮ್ಮ ಗುರಿ ಬೇರೆ. ಹೀಗಾಗಿ ನಮ್ಮದೇ ಒಂದು ವಿಭಿನ್ನ ರೀತಿಯಲ್ಲಿ ನಮ್ಮ ಕೆಲಸ, ನಮ್ಮ ಗುರಿಯನ್ನ ಅದಕ್ಕೆ ತಕ್ಕಂತೆ ನಮ್ಮ ಶ್ರಮವನ್ನ ವಿಭಿನ್ನ ರೀತಿಯಲ್ಲಿ ಹಾಕ್ಬೇಕು ಅನ್ನುವಂಥದ್ದು ನನ್ನದೊಂದು ಅನಿಸಿಕೆ ಸರ್. ವಿಶ್ವಾರಾಧ್ಯ, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಿರಿ, ವೆರಿ ಗುಡ್. ಮಾರ್ಕರ್ ಟ್ವೈನ್ ಅನ್ನೋರು ಒಂದು ಮಾತು ಹೇಳ್ತಾರೆ, ನಿಮ್ಮ ಹೆಬ್ಬಯಕೆಗಳನ್ನು ನಿರುತ್ತೇಜಿಸುವ ಜನರಿಂದ ದೂರವಿರಿ, ನಿಜಕ್ಕೂ ಶ್ರೇಷ್ಠ ಮನುಷ್ಯರು ಮಾತ್ರ ನೀವು ಶ್ರೇಷ್ಠರಾಗಬಲ್ಲಿರಿ ಎಂದು ಪ್ರೋತ್ಸಾಹ ನೀಡುತ್ತಾರೆ. ಅಂದ್ರೆ ನಿಮ್ಮ ಯಾರೋ ಕಾಲಿಳಿಯುವಂತ ಜನ ಇದ್ರೆ ಅವ್ರ ಸುತ್ತಮುತ್ತ ಯಾಕೆ ಇರ್ತೀರಿ, ಅವರಿಂದ ತಪ್ಪಿಸ್ಕೊಂಡು ಹೋಗ್ಬಿಡಿ, ಓಡ್ಬಿಡಿ ಅಂತ ಹೇಳ್ತೀನಿ. ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ, ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ. ಸೋಲುಗಳಿಗೆ ಎಂಜಿದಿರಿ ಅಂತ ಕೃತಿಯನ್ನೇ ಬರೆದಿದ್ದೇನೆ ನಾನು. ಫಿಯರ್ ನಾಟ್ ಫೈಲ್ಯೂರ್ಸ್ ಅಂತ ಇಂಗ್ಲಿಷ್ ಅಲ್ಲೂ ಕೂಡ ಟ್ರಾನ್ಸ್ಲೇಟ್ ಆಗಿದೆ, ಗಮನಿಸಿ. ತಾರಾಸು ಹೇಳ್ತಾರೆ, ಪ್ರತಿಭೆಗೆ ಶಾಸ್ತ್ರ ಜ್ಞಾನ ಇದ್ದರೆ ವಜ್ರಕ್ಕೆ ಕುಂದಣವಿಟ್ಟಂತೆ ಅಂತ. ಅಂದ್ರೆ ನಾವು ಟ್ಯಾಲೆಂಟ್ ಇರುತ್ತೆ, ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ಕಲಿತು ಅದಕ್ಕೊಂದು ಶಾಸ್ತ್ರ ಜ್ಞಾನವನ್ನು ನೀಡಿದಾಗ ಅದು ನಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಈ ವಿಭಿನ್ನತೆಯನ್ನು ಮೆರೆಯಿರಿ, ಬೀಯಿಂಗ್ ಡಿಫ್ರೆಂಟ್ ಬಗ್ಗೆ ನಮ್ಮ ಆನೇಕಲ್ನ ಟೀಚರ್ ಸವಿತಾ ರೆಡ್ಡಿ ಅವರು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಎಸ್ ಸವಿತಾ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ವೀಕ್ಷಕರ ತಮಗೆಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ವಿಚಾರದ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ದೇವೆ. ಸೊ ವೈವಿಧ್ಯಮಯವಾಗಿ ನಾವು ಈ ಒಂದು ಆನ್ಲೈನ್ ತರಗತಿಯನ್ನ ಮೊದಲಿಗೆ ಕಲಿತಾ ಇರೋದ್ರಿಂದ ಫಸ್ಟ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೇವೆ. ವೈವಿಧ್ಯಮಯ ರೀತಿಯಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂತ ವಿಚಾರಗಳೊಂದಿಗೆ, ಸೊ ವೈವಿಧ್ಯಮಯವಾಗಿರ್ತಕ್ಕಂತ ವ್ಯಕ್ತಿಗಳೊಂದಿಗೆ, ಸೊ ನಾವೆಲ್ಲ ಈ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವೆಲ್ಲ ಕಲಿತಾ ಇದ್ದೇವೆ. ಫಸ್ಟ್ ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳ್ತಾ, ಈ ಒಂದು ವಿಶಾಲವಾಗಿರ್ತಕ್ಕಂತ ಪ್ರಪಂಚದಲ್ಲಿ ಎಲ್ಲವೂ ಸಹ ವೈವಿಧ್ಯಮಯವೇ. ಪ್ರತಿಯೊಂದು ಒಂದು ನಮ್ಮ ದೇಶವನ್ನು ತಗೊಂಡಾಗ ಪ್ರತಿಯೊಂದು ಒಂದು ಹವಾಗುಣ ಆಗಿರ್ಬೋದು, ಒಂದು ಭೂ ಪ್ರದೇಶ ಆಗಿರ್ಬೋದು, ಒಂದು ಮರ, ಗಿಡ, ಪ್ರಾಣಿ, ಪಕ್ಷಿ ಎಲ್ಲದರಲ್ಲೂ ಸಹ ನಾವು ವೈವಿಧ್ಯತೆಯನ್ನ ಹುಡುಕ್ತಾ ಹೋಗ್ತೇವೆ. ಸೊ ನಮ್ಮಲ್ಲಿ ಸಹ ಎಷ್ಟೋ ವೈವಿಧ್ಯಮಯವಾಗಿರ್ತಕ್ಕಂಥ ಗುಣಗಳು ಇರುತ್ತೆ, ಸೊ ನಮ್ಗೆ ಗೊತ್ತಿರೋದಿಲ್ಲ. ಹಾಗೆ ಚಿಕ್ಕ ಮಕ್ಕಳಲ್ಲಿ ನೋಡ್ತಾ ಹೋದಾಗ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಏನೇನೋ ವೈವಿಧ್ಯಮಯವಾಗಿರ್ತಕ್ಕಂಥ ಲಕ್ಷಣ ಗುಣಗಳಿರುತ್ತೆ. ಸೊ ಆ ಮಕ್ಕಳನ್ನ ನಾವೇನ್ ಮಾಡ್ಬೇಕು, ಗುರುತಿಸಿ ಅವ್ರಿಗೆ ಪುಷ್ ಮಾಡಿದಾಗ ಆ ವ್ಯಕ್ತಿ ಒಂದು ಸಕ್ಸಸ್ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಿಂದಿನ ಕಾಲದಲ್ಲಿ ನಾವು ರಾಜರ ಆಳ್ವಿಕೆಯನ್ನ ನೋಡಿದಾಗ ಅವ್ರ ಯುದ್ಧಗಳು ಸಹ ಒಂದು ವೈವಿಧ್ಯಮಯವಾಗಿರ್ತಾ ಇತ್ತು. ಅವರಂದ ವಾಸ್ತುಶಿಲ್ಪ, ಅವರ ಒಂದು ಏನು ಕೆತ್ತನೆಗಳು, ಅವರು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನಗಳು ಎಲ್ಲಾನು ನೋಡಿದ್ರೆ ಒಂದು ವಿಭಿನ್ನತೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ನಾವು ನಮ್ಮಲ್ಲಿ ಸಹ ಏನೋ ವಿಭಿನ್ನವಾಗಿರ್ತಕ್ಕಂಥ ನಾವು ಒಂದು ಜೀವನವನ್ನ ನಾವು ರೂಪಿಸ್ಕೊಳ್ಬೇಕಾಗುತ್ತೆ. ಸೊ ಎಲ್ಲ ಪ್ರತಿ ಪ್ರಾಣಿ ಹುಟ್ಟುತ್ತೆ, ಸಾಯುತ್ತೆ. ಸೊ ಅದ್ರ ಮಧ್ಯೆ ಇರ್ತಕ್ಕಂಥ ನಾವು ಜೀವನ ಹೇಗ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಸುಂದರಮಯ ಆಗಿಸ್ಕೊಳ್ಬೇಕು. ವೈವಿಧ್ಯಮಯವಾಗಿ ಹಾಕ್ಸ್ಕೊಂಡಾಗ ನಮ್ಮ ಲೈಫ್ ಸಹ ಒಂದು ಸುಂದರ ಆಗುತ್ತೆ, ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬಾ ಚೆನ್ನಾಗಿ ಸವಿತಾ ಹೇಳಿದ್ರಿ. ಸವಿತಾ ಮೇಡಮ್ ಒಂದ್ ಎರಡ್ ಮೂರು ನಿಮಿಷ ಒಂದ್ ವಿಡಿಯೋ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ಅಲ್ಲಿ, 3,000 ವ್ಯೂಸ್ ಮೇಲೆ ಹೋಗ್ಬಿಟ್ಟಿದೆ. ನೀವು ನೋಡಿ ಏನ್ ಹೇಳಿದ್ದಾರೆ ಮೇಡಮ್ ಅಂತ, ಆನೇಕಲ್ ಸವಿತಾ ಮಾತನಾಡಿದಾಗ ಅನ್ನುವಂಥದ್ದು. ಈಗ ನಮ್ ಜೊತೆ ವಿರೂಪಾಕ್ಷ ಹಿರೇಮಠ ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ ನೋಡೋಣ. ವಿರೂಪಾಕ್ಷ ಹಿರೇಮಠ ಅವರು ಬಾಗಲಕೋಟೆಯಲ್ಲಿದ್ದಾರೆ, ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾರೆ. ಎಸ್ ವಿರೂಪಾಕ್ಷ ಹಿರೇಮಠ, ತಮ್ಮ ಅನಿಸಿಕೆ. ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ನಾನು ವಿರೂಪಾಕ್ಷ ಹಿರೇಮಠ ಅಂತ ಬಾಗಲಕೋಟೆಯಿಂದ. ಆತ್ಮೀಯರೇ, ನಾನು ನನ್ನ ಜೀವನದಲ್ಲಿ ಸಂವಹನ ಮತ್ತು ವ್ಯಕ್ತಿತ್ವ ವಿಕಸನದಲ್ಲಿ ಒಂದು ಬದಲಾವಣೆಗಳನ್ನ ಕಾಣಬೇಕು ಮತ್ತು ಸುಧಾರಣೆಗಳನ್ನ ಕಾಣಬೇಕು ಅಂತ ನಿರ್ಧಾರ ತೆಗೆದುಕೊಂಡು ನಾನು ಜೆಪಿ ಸರ್ ಹತ್ರ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ. ಆ ಕ್ಲಾಸಿನ ಒಂದು ಭಾಗವಾಗಿ ಇವತ್ತಿನ ಒಂದು ವಿಷಯ ವಿಭಿನ್ನತೆಯನ್ನು ಅರಿಯಿರಿ ಅನ್ನುವುದು. ಈ ವಿಭಿನ್ನತೆಯನ್ನು ಅರಿಯಿರಿ ಅನ್ನುವುದು, ಇದು ವಿಭಿನ್ನತೆ ಅಂದ್ರೆ ಮನುಷ್ಯರಿಗೆ ಎಲ್ರಿಗೂ ಇರುವಂತದ್ದು ಎರಡೇ ಕಾಲು ಎರಡೇ ಕೈ, ದಿನದ 24 ಗಂಟೆಗಳು ಮಾತ್ರ ಇದ್ರೂ ಕೂಡ ನಾವು ಸ್ವಾಮಿ ವಿವೇಕಾನಂದರನ್ನ ನೋಡಿದಾಗ ಒಂದು ವಿಶೇಷವಾಗಿ ಕಾಣ್ತೇವೆ.
ಆಮೇಲೆ ಮಹಾತ್ಮ ಗಾಂಧೀಜಿಯವರನ್ನ ನೋಡಿದಾಗ ನಾವು ಒಂದು ವಿಶೇಷವಾಗಿ ಕಾಣ್ತೇವೆ. ಆದ್ರೆ ಅವರೆಲ್ಲ ವಿಶೇಷರಾಗಿದ್ದು ಹೇಗೆ ಅಂತ ನಾವು ಯಾರು ಗಮನಿಸಕ್ ಹೋಗಲ್ಲ. ಅವರೆಲ್ಲ ವಿಶೇಷರಾಗಿದ್ದು ಅವರಲ್ಲಿ ಯಾವುದೇ ಒಂದು ದೈಹಿಕವಾದ ಸ್ಪೆಷಾಲಿಟಿ ಅಂತಲ್ಲ, ಅವರ ಒಂದು ಮಾನಸಿಕ ಸ್ಥಿತಿಯನ್ನ ಬದಲಾವಣೆಗಳನ್ನ ಮಾಡಿಕೊಂಡು ಅವರು ವಿಭಿನ್ನವಾಗಿ ಬದುಕಿದ್ರು ಮತ್ತು ವಿಭಿನ್ನತೆಯನ್ನ ಸಮಾಜಕ್ಕೆ ತೋರಿಸ್ಕೊಟ್ರು. ಈಗ ಮನುಷ್ಯ ವಿಭಿನ್ನವಾಗಿ ಬದುಕಬೇಕು, ವಿಭಿನ್ನವಾಗಿ ಕಾಣಿಸ್ಕೋಬೇಕು ಅಂತಂದ್ರೆ ನಮ್ಮ ಬುದ್ಧಿಮಟ್ಟ ಬದಲಾವಣೆ ಆಗ್ಬೇಕು, ನಾವು ವಿಚಾರ ಮಾಡುವಂತಹ ವಿಚಾರಧಾರೆಗಳು ಬದಲಾವಣೆ ಆಗ್ಬೇಕು. ವಿಚಾರಧಾರೆಗಳು ಬದಲಾವಣೆ ಆಗ್ಬೇಕು ಅಂತಂದ್ರೆ ನಮಗೊಬ್ಬ ಹಿಂದೆ ಗುರು ಬೇಕು, ಮತ್ತೆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸಕ್ಷಮವಾದಂತಹ ಒಂದು ಶಿಕ್ಷಣವನ್ನ ಪಡೀತಾ ಆ ಶಿಕ್ಷಣವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜೀವನ ಮಾಡ್ತೀವಲ್ಲ, ಆವಾಗ ನಾವು ಏನಾದ್ರು ಒಂದು ಸಾಧನೆ ಮಾಡೋಕ್ಕಾಗುವಂಥದ್ದು. ಯಾಕಂದ್ರೆ ಈಗ ಯಾವುದೇ ಒಂದು ಅನುಕೂಲತೆಗಳು ಶ್ರೇಷ್ಠವಾಗಿಲ್ಲದೆ ಇರುವಂತಹ ಪರಿಸ್ಥಿತಿನಲ್ಲಿ, ತಮಗೆ ಅಡ್ಡಾಡಕ್ಕೂ ಕೂಡ ಕಾಸಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿನಲ್ಲಿ ಸ್ವಾಮಿ ವಿವೇಕಾನಂದರು ಜಗತ್ತನ್ನ ಪರ್ಯಟನೆ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಇಡೀ ಲೈಫ್ ಪೂರ್ತಿ ಅವರು ಬಟ್ಟೆನೆ ಹಾಕದೆ ಬರೀ ಒಂದು ಪಂಚೆ ಮೇಲೆ ಇಡೀ ಭಾರತ ದೇಶಕ್ಕೆ ಇವತ್ತಿಗೂ ಕೂಡ ಒಂದು ಆದರ್ಶಪ್ರಾಯರಾಗಿ ಕಾಣ್ತಾರೆ. ಇದೆಲ್ಲ ಆಗಿದ್ದೇನು ಅಂತಂದ್ರೆ, ನಾವು ಅವರಲ್ಲಿ ಯಾವುದೇ ಒಂದು ದೈಹಿಕವಾಗಿ ಸ್ಪೆಷಾಲಿಟಿ ಇತ್ತು, ಅವರಲ್ಲಿ ಯಾವುದೇ ಒಂದು 24 ಗಂಟೆಗಳಿಗಿಂತ ಜಾಸ್ತಿ ಸಮಯ ಅವರಲ್ಲಿ ಇತ್ತು, ಅವರಲ್ಲಿ ಏನೋ ಒಂದು ವಿಶೇಷತೆ ಬಂದುಬಿಟ್ಟಿತ್ತು ಅಂತಲ್ಲ. ಹುಟ್ಟಿದ ಮೇಲೆ ಅವರು ಬದಲಾವಣೆ ಆಗಿ ಆ ಬದಲಾವಣೆಗಳನ್ನ ಕಾಣ್ತಾ ಕಾಣ್ತಾ ಅವರು ತಮ್ಮ ಜೀವನದಲ್ಲಿ ಶ್ರೇಷ್ಠತೆಯನ್ನು ಕಂಡುಕೊಂಡ ಮೇಲೆ ಅವರು ನಮಗೆ ಆದರ್ಶಪ್ರಾಯರಾಗಿ ಕಾಣ್ತಾ ಇದ್ದಾರೆ. ಆ ಒಂದು ಆದರ್ಶಪ್ರಾಯರಾಗಿ ಕಾಣಬೇಕು ಅಂತಂದ್ರೆ ಅವರಲ್ಲಿನ ಬದಲಾವಣೆ, ಸಾಧನೆ ಮತ್ತು ತ್ಯಾಗ. ನಾವು ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ಕಷ್ಟ ಪಡಲೇಬೇಕು, ತ್ಯಾಗ ಮಾಡಲೇಬೇಕು. ದಿನದ 24 ಗಂಟೆ ನಾವು ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಏಳ್ಬೇಕು ಅಂತ ಅಲಾರಾಮ್ ಫಿಕ್ಸ್ ಮಾಡಿಟ್ಟಿರ್ತೀವಿ. ಆ ಒಂದು ಗಡಿಯಾರ ನಮ್ಮನ್ನ ಬಡಿದು ಎಬ್ಬಿಸೋಕ್ಕಿಂತ ಮುಂಚೆ ನಾವು ಗಡಿಯಾರನ್ನ ಬಡಿದು ನಾವು ಮತ್ತೆ ಮಲಗಿರ್ತೀವಿ. ಈ ಒಂದು ಹಂತದಲ್ಲಿ ನಮ್ಮ ಜೀವನ ಸಾಗ್ತಾ ಇದ್ರೆ ನಾವು ವಿಭಿನ್ನರಾಗೋದು ಯಾವಾಗ? ವಿಭಿನ್ನರಾಗಬೇಕು ಅಂತಂದ್ರೆ ಬದಲಾವಣೆಗಳಿಗಾಗಿ ನಾವು ರೆಡಿ ಇರಬೇಕು, ತ್ಯಾಗ ಮಾಡಬೇಕು, ಸುಖವನ್ನು ತ್ಯಜಿಸಬೇಕು, ಕಷ್ಟ ಪಟ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಆ ಒಂದು ಹಂತದಲ್ಲಿ ನಮ್ಗೆ ಈಗ ಯಾವ ತರ ನಾನು ಜೆಪಿ ಸರ್ನ ಆರಿಸ್ಕೊಂಡಿದ್ದೀನಿ, ಆ ತರ ನಮ್ಗೆ ಹಿಂದೆ ಒಬ್ರು ಮೆಂಟರ್ ಇದ್ರೆ, ಒಬ್ರು ಮಾರ್ಗದರ್ಶಕರು ಇದ್ರೆ, ಅವರು ನಮ್ಮನ್ನ ನಮ್ಮ ಒಂದು ಜೀವನದುದ್ದಕ್ಕೂ ನಮ್ಮನ್ನ ಸರಿದಾರಿಯಲ್ಲಿ ಸಾಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಗುರುವಿನ ಶ್ರಮ ವ್ಯರ್ಥ ಆಗಬಾರದು ಅಂತಂದ್ರೆ ಅದು ನಮ್ಮಲ್ಲಿ ಸುಮಾರು ನಾವು ಎಲ್ಲದಕ್ಕೂ ರೆಡಿಯಾಗಿ ಗಟ್ಟಿಯಾಗಿ ನಿಂತ್ಕೋಬೇಕು. ಅವಾಗ ಮಾತ್ರ ನಾವು ವಿಭಿನ್ನವಾಗಿ ಬದುಕೋದಕ್ಕೆ ಸಾಧ್ಯ, ನಾವು ವಿಭಿನ್ನರಾಗಿ ಜಗತ್ತಿಗೆ ಏನಾದ್ರೂ ಒಂದು ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಸರ್ ಇವತ್ತು ಕ್ಲಾಸಿನ ಒಂದು ಭಾಗವಾಗಿ ನನಗೆ ಈ ಒಂದು ವಿಷಯವಾಗಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವಿರೂಪಾಕ್ಷ ರೇಮಠ್ ನಿಮ್ಮ ಅನಿಸಿಕೆಗಳಿಗಾಗಿ. ಈಗ ನಮ್ಮ ಜೊತೆ ರಿಯಲ್ ಎಸ್ಟೇಟ್ನ ಉದ್ಯಮಿ ನಿರಂಜನ್ ಗೌಡರ್ ಇದ್ದಾರೆ. ಡಿಫ್ರೆಂಟ್ ಆಗಿರೋದು ಅಂದ್ರೆ ಬೀಯಿಂಗ್ ಡಿಫ್ರೆಂಟ್, ವಿಭಿನ್ನತೆಯನ್ನ ಮೆರೆಯಿರಿ ಅಂತಾನೆ. ನಿರಂಜನ್ ಗೌಡರ್ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಎಸ್ ನಿರಂಜನ್ ಗೌಡ್ರೆ ನಮಸ್ತೆ, ಎಲ್ಲರಿಗೂ ಶುಭ ಸಂಜೆ. ವಿಭಿನ್ನತೆ ಅಂದ್ರೆ ಡಿಫ್ರೆಂಟ್ ಆಗಿರ್ಬೇಕು ಅಂತ ಬರುತ್ತೆ. ಏನೇ ಆಗ್ಲಿ ಮನುಷ್ಯ ವಿಭಿನ್ನವಾಗಿದ್ರೆ ಒಂದ್ ಸ್ವಲ್ಪ ಗುರುತಿಸ್ಕೊಂತಾನೆ ಸ್ಪೆಷಲ್ ಅಂತ ನನಗೆ ಅನ್ಸುತ್ತೆ. ನಾನು ಎಲ್ಲರೂ ಅಷ್ಟೇ, ಏನೋ ಒಂದು ಡಿಫ್ರೆಂಟ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಇದ್ದಂಗಿದ್ರೆ ಅಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯರಕ್ಕಿಂತ ಸಾಮಾನ್ಯರಲ್ಲಿ ಅಸಾಮಾನ್ಯರಾಗೋದು ಒಂಥರ ವಿಭಿನ್ನತೆ ಅಂತ ನಾನು ಹೇಳ್ತೀನಿ. ನಂದು ಒಂಥರ ಡಿಫ್ರೆಂಟ್. ನನ್ ಪರ್ಸನಲ್ ಹೇಳ್ಬೇಕಂದ್ರೆ ನಂದು ಯಾವ ರೀತಿ ಡಿಫ್ರೆಂಟ್ ಅಂದ್ರೆ, ನಾನು ಇಲ್ಲಿ ಜಾಬಿಗೆ ಬಂದಾಗ ನಾನು ಆಕ್ಚುಲಿ ಮಾಡಿರೋದು ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಅಂಡ್ ಇನ್ಫರ್ಮೇಷನ್ ಸೈನ್ಸ್. ನಾನು ಎಲ್ಲ ಜೊತೆಗೆ ನಮ್ಮ ಕ್ಲಾಸ್ಮೇಟ್ಗಳೆಲ್ಲ ಜಾಬ್ ಮಾಡ್ಬೇಕಾದ್ರೆ ಎಲ್ಲ ಲೈಬ್ರರಿನ ಆಯ್ಕೆ ಆಗಿ ಅಲ್ಲಿ ಆ ಕಾಲೇಜ್ ಈ ಕಾಲೇಜ್ ಎಲ್ಲ ಕೆಲಸ ಮಾಡ್ತಿದ್ರು. ನನಗೆ ಅವಾಗ್ಲಿದ್ದ ಒಂದು ಹುಚ್ಚು, ನಾನು ಡಿಫ್ರೆಂಟ್ ಆಗ್ಬೇಕು, ಈ ಫೀಲ್ಡ್ ಬಿಟ್ಟು ಏನೋ ಅಚೀವ್ಮೆಂಟ್ ಮಾಡ್ಬೇಕು, ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು. ಯಾಕಂದ್ರೆ ನಾವು ಅಷ್ಟಾಗಿ ಏನು ಗೊತ್ತಿದ್ದು ಬೆಂಗಳೂರಿಗೆ ಬಂದಾರಲ್ಲ, ಇಲ್ಲಿ ಬಂದ್ಮೇಲೆ ಆಸೆಗಳು ಏನೋ ಇಲ್ಲೆಲ್ಲ ಆ ಕಡೆ ಈ ಕಡೆ ನೋಡ್ತಾ ಅವ್ರ ಅಭಿವೃದ್ಧಿ, ಅವ್ರು ಈ ತರ ಇವ್ರ ಈ ತರ ಅಂತ ನೋಡಿದಾಗ ನಾವು ಏನನ್ನ ಸಾಧಿಸ್ಬೇಕು, ನಾನು ಡಿಫ್ರೆಂಟ್ ಆಗಿರ್ಬೇಕು ಅಂತೇಳಿ ನಾನು ಬಹಳ ಕಷ್ಟಪಟ್ಟು ಅದಾದ್ಮೇಲೆ ಜಾಬ್ ಬಿಟ್ಬಿಟ್ಟೆ. ಯಾಕಂದ್ರೆ ಅಲ್ಲೆಲ್ಲ ಆಗ್ಲೆಲ್ಲ ಅವ್ರಿಗೆ ಮ್ಯಾನೇಜ್ಮೆಂಟ್ಗಳು ಬಹಳ ಅಡಿಕ್ಟ್ ಆಗಿರ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು, ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು, ನಾನೇ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ನನ್ನ ಮನಸ್ಸಿಗೆ ಬಂದು ಅವತ್ತು ನಾನು ಜಾಬ್ ಬಿಟ್ಟನು ಕಾಂಟ್ರಾಕ್ಟ್ ಆಗಿ ವರ್ಕ್ ಮಾಡಿದೆ, ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡಿದೆ. ಏನು ಗೊತ್ತಿಲ್ಲದೆ ಅವ ನಾನು ಬೆಂಗಳೂರಿಗೆ ಬಂದು ಸಾಮಾನ್ಯವಾಗಿ ಜಾಬ್ ಸ್ಟಾರ್ಟ್ ಮಾಡಿದನು ಕಾಂಟ್ರಾಕ್ಟರ್ ಆಗಿ. ಆಮೇಲೆ ರಿಯಲ್ ಎಸ್ಟೇಟ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇದೇನು ಜೀವನ, ಸ್ವಲ್ಪ ಸ್ಟ್ಯಾಂಡರ್ಡ್ ಜೀವನ ಮಾಡ್ಬೇಕನ್ನಿಸ್ತು. ಇನ್ನ ಏನ ಸ್ಟ್ಯಾಂಡರ್ಡ್, ಇನ್ನ ಯಾವ ರೀತಿ ಡಿಫ್ರೆಂಟ್ ಆಗಿ ಕಾಣ್ಬೇಕಂದ್ರೆ
ಯಾವ್ದು ರನ್ನಿಂಗ್ ಇದೆ ಜಾಸ್ತಿ ಕಮ್ಮಿ ಮಾಡೋಂಥದ್ದು ಅಂತಂದಾಗ ರಿಯಲ್ ಎಸ್ಟೇಟ್ ನನಗೆ ಕಣ್ಣಿಗೆ ಗೋಚರಿಸ್ತು. ಅದನ್ನು ಮಾಡ್ಬೇಕಂತ ಸತತವಾಗಿ ರಿಯಲ್ ಎಸ್ಟೇಟ್ ಮಾಡೋ ಜೊತೆಗೆ 7-8 ವರ್ಷ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರು ಸಹವಾಸ ಮಾಡಿ ಅದೇ ನಂತರ ಸಹವಾಸದ ಸನ್ಯಾಸಿ ಅಂತಲ್ಲ ಆ ರೀತಿ ಆ ಬಿಸ್ನೆಸ್ ಪರ್ಸನ್ ಜೊತೆಗಿದ್ದು ಅದ್ರ ಆಗು ಹೋಗ್ಗಳಲ್ಲಿ ನೋಡ್ಕೊಂಡು ನಾನು ಅವರಲ್ಲಿ ಒಬ್ಬ ಆಗಿ ಪಾರ್ಟ್ನರ್ಶಿಪ್ ತಗೊಂಡು ಈಗ ನಾನು ಇಂಡಿಪೆಂಡೆಂಟ್ ಆಗಿ ಮಾಡಬಲ್ಲೆ, ಲೇಔಟ್ ಮಾಡಬಲ್ಲೆ, ನನ್ನ ಬಿಸ್ನೆಸ್ ನಡೆಸಬಲ್ಲೆ ಅಂತ ಒಂದು ಧೈರ್ಯ ಬಂದಿದೆ. ಆಮೇಲೆ ಇನ್ನ ನನಗೆ ಹುಚ್ಚು ಏನಂದ್ರೆ ಸಾರ್ವಜನಿಕವಾಗಿ ನಾನು ಸ್ವಲ್ಪ ಬಿಡಿಸ್ಕೋಬೇಕು, ಸೊಸೈಟಿಯಲ್ಲಿ ಬೆಳಿಬೇಕು ಅಂತ ಇದ್ದಾಗ ನಾನು ಈ ಕೋರ್ಸ್ ಸೇರೋ ಉದ್ದೇಶನೇ ಅದು. ಏನಂದ್ರೆ ನಾನು ಈ ಸಮಾಜ ಅಂದ್ರೆ ಬಹಳ ವ್ಯವಸ್ಥೆ ಹದಗೆಟ್ಟಿದೆ, ನಾನೇನು ರಾಜಕಾರಣಿ ಆಗ್ಬೇಕು, ದೊಡ್ಡ ಬಿಸ್ನೆಸ್ ಮಾಡ್ಬೇಕು, ಅಸೆಟ್ ಮಾಡ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಏನೋ ಸಮಾಜ ತಿದ್ದು ಅದರಲ್ಲೇ ನಾನು ವಿಭಿನ್ನವಾಗಿ ನಾನು ಗುರುತಿಸ್ಕೊಂತೇನ, ಈಗೆಲ್ಲ ಇತಿಹಾಸ ಹೆಂಗ್ ಕಂಡದ್ರ ಜನಗಳು ಆ ರೀತಿ ನಾನು ಒಬ್ಬ ಆಗ್ಬಲ್ಲನೇನೋ ನೋಡೋಣ ಅಂತೇಳಿ ಜೆಪಿಎಸ್ ಸರ್ ಕಾಂಟ್ಯಾಕ್ಟ್ ಬಂದಿದ್ವಿ. ಇವರು ಜ್ಞಾನದ ಕಣಜ, ಒಳ್ಳೆ ಮೆಂಟರು, ನಾವು ಇವ್ರನ್ನ ಫಾಲೋ ಮಾಡಿ ಸಾಕು, ನಮ್ದು ನಮಗೆ ಸಾಕು, ಇವ್ರು ಏನೇನು ಸ್ವಲ್ಪ ಮಾರ್ಗದರ್ಶನ ಕೊಟ್ಬಿಟ್ರೆ ಸಾಕು, ನಮ್ದೇನು ಆಸೆ ಆಕಾಂಕ್ಷೆ ಅವ್ರ ಹೇಳ್ಕೊಂಡ್ರೆ ನಾನು ಆ ಅಚೀವ್ಮೆಂಟ್ ನಾನು ಸಾಧಿಸ್ತೀನಿ ಅಂತ ನನಗೆ ಐತೆ. ನನಗೆ ಸ್ವಲ್ಪ ಟೈಮ್ ತಗೊಂಬತ್ತೆ, ಯಾಕಂದ್ರೆ ಟೈಮ್ ಈ ಬಿಸ್ನೆಸ್ ಫೀಲ್ಡ್ ಇರೋದ್ರಿಂದ ಸರ್ ಮಾರ್ಗದರ್ಶನ ಅವರು ಕ್ಲಾಸ್ಗಳು ರೆಗ್ಯುಲರ್ ಅಟೆಂಡ್ ಆಗಕ್ಕೆ ಆಗ್ತಿಲ್ಲ. ಆದ್ರೂ ನನಗೆ ಏನೋ ಒಂದು ಹುಚ್ಚು, ಈ ಸಮಾಜದಾಗ ಏನಾದ್ರೂ ಒಂದು ತಿದ್ದಬೇಕು, ಈ ಜಾತಿ ವ್ಯವಸ್ಥೆ ತಿದ್ದಕ್ಕಾಗುತ್ತಾ, ಈ ಭ್ರಷ್ಟಾಚಾರ ತಿದ್ದಕ್ಕಾಗುತ್ತಾ, ಈ ಏನು ಡಿಫ್ರೆನ್ಸ್ ಐತಲ್ಲ ಅದನ್ನ ತಿದ್ದಕ್ಕಾಗುತ್ತಾ, ಈ ತರ ವ್ಯವಸ್ಥೆ ಏನೋ ಒಂದು ನಾನು ಪಾರ್ಪಾಡ್ ಮಾಡಕ್ಕಾಗುತ್ತಂತ ನನ್ನ ಮನಸ್ಸಲ್ಲ ಐತಿ. ಯಾವ್ದ್ರಲ್ಲಿ ಒಂದು ಮಾಡ್ಬೇಕು ಅಂತಿದೆ ನೋಡೋಣ. ನಾನು ಸಮಾಜದಲ್ಲಿ ಕಾಣಿಸ್ಕೋ ಫಸ್ಟ್ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸ್ಕೋಬೇಕು, ಧೈರ್ಯ ನಿಂತು ಮಾತಾಡೋದನ್ನ ಕಲಿಬೇಕು. ಕಲಿತು ನನ್ನ ಒಳಗಿರೋ ವಿಷಯಗಳನ್ನ ಹೊರಗೆ ಹಾಕಿ ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂತ ಒಂದು ನನ್ನ ಭರವಸೆ ಐತೆ. ಅದನ್ನ ಹೊರಗೆ ತಂದು ನಾನು ಅದನ್ನ ಸಾಧ್ಯ ಸಾಧಿಸ್ತೀನಿ ಅಂತೇಳಿ ನನಗೆ ಬಹಳ ಚೆನ್ನೈತೆ. ಯಾಕಂದ್ರೆ ಇನ್ನೊಂದು ಡಿಫ್ರೆಂಟ್ ಆಗಿರ್ಬೇಕಂದ್ರೆ ನಾನು ಇಲ್ಲಿವರೆಗೂ ಒಂದು ಸಿಂಗಲ್ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಅದು ನನ್ನ ಮನಸ್ಸ ಬಂದ್ಬಿಡ್ತು. ಚಿಕ್ಕಂದಾಗೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಕೊಂಡು ನನ್ನ ತಂದೆ ಕಾಕೊಂಡು ನಾನು ಅಲ್ಲಿ ಇಲ್ಲಿ ಅವ್ರ ಮನೆ ನಮ್ಮ ಅವ್ರ ಮನೆ ನಮ್ಮ ತಾತನ ಆಶ್ರಯದ ಬೆಳೆದಾನು ಮನಸ್ಸಿ ಬಂದ್ಬಿಡ್ತೇನೆ ಏನು ಮಾಡಬಾರ್ದು. ನಾನು ಉತ್ತಮ ವ್ಯಕ್ತಿ ಆಗ್ಬೇಕಂದ್ರೆ ಬಹಳ ಸರಳವಾಗಿರ್ಬೇಕು, ಕೆಟ್ಟ ಹ್ಯಾಬಿಟ್ಸ್ ಮಾಡಬಾರ್ದು ಅಂತ. ಇಲ್ಲಿಯವರೆಗೂ ನಾನು ರಿಯಲ್ ಎಸ್ಟೇಟ್ ಫೀಲ್ಡ್ ಆಗಿದ್ದವನು, ಇವನ್ ಮದ್ಯಪಾನ ಆಗಲಿ ಒಂದು ಧೂಮಪಾನ ಆಗಲಿ ಯಾವುದು ಚಟ ಇಲ್ಲ ಅಂತ ಸರಳವಾಗಿದ್ದೀನಿ. ಎಲ್ಲರೂ ಅಟ್ರಾಕ್ಷನ್ ಇಷ್ಟಪಡೋಂಥ ವ್ಯಕ್ತಿಯಾಗಿದ್ದೀನಿ. ಇದು ಒಂಥರ ವಿಭಿನ್ನತೆ ನಂದು. ನೋಡೋಣ ಇನ್ನು ಏನೇನು ಸಾಧನೆ ಮಾಡಕ. ಉತ್ತಮವಾದ ಅಭ್ಯಾಸಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ, ಹೀಗೆ ಮುಂದುವರಿರಿ. ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ. ಎಸ್ ನಿರಂಜನ್ ಗೌಡರ ಅನಿಸಿಕೆಗಳನ್ನ ಎಲ್ಲರೂ ಕೇಳಿ ಆಯ್ತು. ಈಗ ನಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ನಿಮ್ಗೆ ಏನನ್ಸ್ತು ನೀವು ಕಾಮೆಂಟ್ ಮಾಡಿದ್ರೆ ತಾನೇ ಗೊತ್ತಾಗೋದು ನಮ್ಗೆ. ಸೊ ಯೂಟ್ಯೂಬ್ ನಲ್ಲಿ ವೀಕ್ಷಕರು ನೋಡ್ತಾ ಇರೋರು, ಈ ವಿಡಿಯೋ ನೋಡ್ತಾ ಇರೋರು ಹೇಗ್ ಅನ್ನಿಸ್ತು ಅಂತ ಒಂದ್ಸರಿ ಕಾಮೆಂಟ್ ಮಾಡ್ರಿ. ಜೊತೆಗೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಅಥವಾ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡ್ರಿ. ಓಕೆ, ಒಂದ್ 10 ಜನಕ್ಕೆ ಈ ತರದ ವಿಡಿಯೋ ಫಾರ್ವರ್ಡ್ ಮಾಡಿ, ಅವಾಗ ನಿಮ್ಗೂ ಕ್ಲಾಸ್ ಸೇರ್ಕೋಬೇಕು ಮಾಡ್ಬೇಕಂತ ಅನ್ಸುತ್ತೆ. ಜೊತೆಗೆ ನಾವು ಮಾಸ್ಟರ್ ಕ್ಲಾಸ್ ವೆಬಿನಾರ್ನ ಪ್ರತಿ ಶುಕ್ರವಾರ ಮಾಡ್ತಾ ಇದ್ದೇವೆ. ಸದ್ಯದಲ್ಲಿ 6:45 ರಾತ್ರಿ 9 ಗಂಟೆವರೆಗೂ ಇರುತ್ತದೆ. ನೀವು 9341259267 ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಮೀಟಿಂಗ್ ಐ ಡಿ ಮತ್ತೆ ಪಾಸ್ವರ್ಡ್ ಕೋಡ್ ಆಫ್ ಜೂಮ್ ಮೀಟಿಂಗ್ ಸಿಗ್ತದೆ ನಿಮ್ಗೆ, ನೀವು ನಮ್ ಜೊತೆ ಭಾಗಿಯಾಗಿ ಅಂತ ಹಾರೈಸ್ತೇನೆ. ಎಸ್ ಓಕೆ, ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.